ಹಲೋ, ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್. ಹಲೋ, ನಮಸ್ಕಾರ. ಅವ್ರ ಹತ್ರ ನನಗೊಂದು ಡೌಟ್ ಇತ್ತು, ಕ್ವಶನ್ ಕೇಳಬೇಕಾಯ್ತು, ಹಂಗಾಗಿ ನಿಮ್ ಕಾಲ್ ಮಾಡಿದೆ. ಅವ್ರ ಹತ್ರ ನಾನು ಒಂದು ನಮ್ಮ ಮನೆ ಪಕ್ಕದಲ್ಲಿ ಒಂದು ತೆಂಗಿನ ಮರ ಇತ್ತು. ಮರ ಅಂದ್ರೆ ಗಿಡ, ಇನ್ನ ಚಿಕ್ಕದು. ನಾನು ಮನೆಯಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಗೋಡೆ ಪಕ್ಕದಲ್ಲಿ ಇತ್ತು ಅವ್ರ ಹತ್ರ, ಅದನ್ನ ನಾನು ಕಡಿದ್ಬಿಟ್ಟೆ. ಒಂದು 2 ವರ್ಷ 3 ವರ್ಷ ಆಯ್ತು ಅವ್ರ ಹತ್ರ. ಸೊ ಕಡಿದ ತಕ್ಷಣ ನಮ್ಮ ಅಲ್ಲಿ ಗೊತ್ತಿರೋರೆಲ್ಲ ಕಡಿಬಾರ್ದು, ಸಸಿನ ತೊಂದರೆ ಆಗತ್ತೆ, ಮಕ್ಕಳಾಗಲ್ಲ ಹಾಗೆ ಹೇಗೆ ಅಂತ ಅಂದ್ರು. ಸೊ ಅದೊಂದು ನನಗೆ ಭಯ ಕಾಡ್ತಾ ಇದೆ. ಬಟ್ ತುಂಬಾ ನಾನು ಅವತ್ತಿಂದ ಅನ್ಕೊಂಡಿದ್ದೆ ಕಾಲ್ ಮಾಡ್ಬೇಕು ಅಂತ, ಇವತ್ತು ಕಾಲ್ ಸಿಕ್ಕಿದೆ ಅವ್ರ ಹತ್ರ. ಏನಾದ್ರು ತಪ್ಪಾಗತ್ತಾ, ಅದು ನಾನೇನಾದ್ರು ಇದಕ್ಕೆ ಪರಿಹಾರ ಏನಾದ್ರು ಇದೆಯಾ ಅಂತ. ಒಂದು 6 ಅಡಿ ಬೆಳೆದಿತ್ತು ಅವ್ರ ಹತ್ರ, ಅದು ಗೋಡೆ ಪಕ್ಕದಲ್ಲೇ ಬೆಳೆದಿತ್ತು ತೆಂಗಿನ ಮರ. ಸೊ ಹಂಗಾಗಿ ಕಡ್ದು ಬಿಟ್ಟೆ, ನನಗೆ ಗೊತ್ತಿಲ್ಲ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಹಂಗಾಗಿ ನಿಮ್ಗೆ ಕಾಲ್ ಮಾಡಿದೆ ಅವ್ರ ಹತ್ರ. ಹಲೋ, ಹಲೋ, ನೆಟ್ಟರೆ ಹೋಗುವುದು ಸುಟ್ಟ ಕರ್ಮ. ಹೇಳಿ. ಸುಟ್ಟರೆ ಬರುವುದು ಕೆಟ್ಟ ಕರ್ಮ. ಅದೇ ನಾನು ಏನ್ ಮಾಡ್ಬೇಕು ಅವ್ರ ಹತ್ರ ಈಗ, ಅದೇ ತೊಂದರೆ ಆಗುತ್ತೆ ಮುಂದೆ ಅಂತ ಯಾರೋ ಅಂದ್ರು. ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ. ಬಟ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇವಾಗ ಏನ್ ನೀವೇನ್ ಹೇಳ್ತಿರೋ ಅದ್ ಮಾಡ್ತೀನಿ ಅವ್ರ ಹತ್ರ. ಜೀವನ ಪರ್ಯಂತ ಆಕ್ಚುಲಿ ಇದನ್ನು ಮರೆತು ಬಿಡು, ಆಗಿರೋ ಘಟನೆನ. ಓಕೆ, ಗೊತ್ತಿಲ್ಲದೆ ಮಾಡಿದೀನಿ ಅಂತ ಹೇಳಿದ್ಯಲ್ಲ ಭಗವಂತ. ಗೊತ್ತು, ನೀನು ಗೊತ್ತಿದ್ದು ಮಾಡಿದೀಯೋ ಗೊತ್ತಿಲ್ಲದೆ ಮಾಡಿದೀಯೋ, ದೇವರನ್ನ ಗೊತ್ತಿಲ್ಲ ಗೊತ್ತಿದ್ದಿಲ್ಲ ಅಂತ. ಸತತವಾಗಿ ಗಿಡಮರಗಳ ಸೇವೆ ಮಾಡು, ಕಣ್ಣಿಗೆ ಕಂಡ ಗಿಡದ ತೊಂದರೆ ನಿವಾರಣೆ ಮಾಡು. ನಿನ್ ಕಣ್ಮುಂದೆ ಯಾರಾದ್ರೂ ಗಿಡ ಕಡಿತಾ ಇದ್ರೆ ಕಾಲಿಗೆ ಬಿತ್ತು, ಅದನ್ನ ಉಳಿಸು. ನೀನ್ ಮಾಡಿರೋ ತಪ್ಪನ್ನ ನೆನ್ಸ್ಕೋ, ಮತ್ತೆ ಎಲ್ಲಿ ಗಿಡ ಮರಗಳಿಗೆ ಪೋಸ್ಟರ್ ಹಾಕಿರ್ತಾರೋ ಅದನ್ನೆಲ್ಲ ತೆಗಿ ಹಾಕದಂಗ್ ಮಾಡು. ಪಾತಿ ಇಲ್ಲದ ಗಿಡಗಳಿಗೆ ಪಾತಿ ಮಾಡು, ಎಲ್ಲ ಸರಿ ಹೋಗುತ್ತೆ. ಅದೊಂದೇ ಅಲ್ಲ, ಅದು ಪಾಪ ತೊಳೆಯೋದೊಂದೇ ಅಲ್ಲ, ನಿನ್ನ ಪುಣ್ಯ ಬೆಳೆಯತ್ತೆ. ಓಕೆ, ಆಯ್ತು ಆಯ್ತು. ಅವ್ರ ಇನ್ನೊಂದ್ ಕ್ವಶನ್, ಅವ್ರ ಅದೇನಂದ್ರೆ ಅದನ್ನ ಕಡಿದ್ನಲ್ಲ, ಈ ಬೇರೆ ಒಂದ್ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಹತ್ರ ಹೋಗಿ ಒಂದು ಸಸಿ ನೆಡು ಅಂತ ಹೇಳಿದ್ರು, ತೆಂಗಿನ ಸಸಿ. ಹಂಗ್ ಮಾಡ್ಬೋದಾ ಅವ್ರ ಹತ್ರ? ಅಷ್ಟರಲ್ಲಿ ಬರ್ತೇನೆ. ಇವಾಗ ನಿಮ್ ತಂದೆನ ಕೊಂದು ಮಗುನ ಹುಟ್ಟಿಸಿದಂಗ ಆಯ್ತು, ತಪ್ಪದು, ಅದ್ ಮಾಡು. ಆದ್ರೆ ಇದನ್ನ ಮರ್ತು ಬಿಡು, ಇದಕ್ಕೋಸ್ಕರ ಮಾಡೋದಾದ್ರೆ ಮಾಡೋದು ಬೇಡ. ಏನು ಇದನ್ನ ಮರ್ತು ಬಿಡು, ಆಗಿದ್ದು ನಾನು ಫೇಸ್ ಮಾಡ್ತೀನಿ, ನನ್ನ ಪಾಪಕ್ಕೆ ನನಗೆ ಶಿಕ್ಷೆ ಕೊಡದೇವ ಅಂತ ಹೇಳಿ ಇನ್ನು ಮುಂದೆ ಒಳ್ಳೆ ಕೆಲಸಗಳು ಶುರು ಮಾಡು. ಆಯ್ತು ಅವರಾದ್ರೆ.